ಹೈ ಗಾಯ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಎರಡನೆಯ ತರಗತಿಯ ಚಾಪ್ಟರ್ ಏಯ್ಟೀನ್ ಅವರ್ ಕಾನ್ಸ್ಟಿಟ್ಯೂಷನ್ ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡ್ತಾ ಸಾಗೋಣ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಈಗ ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡೋಣ ಮೊದಲನೆಯ ಪ್ರಶ್ನೆ ವಾಟ್ ಈಸ್ ಅ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಎಂದರೇನು ಅನ್ನುವಂಥ ಪ್ರಶ್ನೆ ಇದೆ ಆ ಕಾನ್ಸ್ಟಿಟ್ಯೂಷನ್ ಮೀನ್ಸ್ ಸಂವಿಧಾನ ಎಂದರೆ ಅ ಸೆಟ್ ಆಫ್ ಬೇಸಿಕ್ ರೂಲ್ಸ್ ಅಂದರೆ ಮೂಲಭೂತ ಕಾನೂನುಗಳ ಒಂದು ಪುಸ್ತಕ ಎಂದು ಹೇಳಬಹುದು ಫಾಲೋಡ್ ಅ ಕಂಟ್ರಿ ಆ ಒಂದು ಪುಸ್ತಕವನ್ನು ಒಂದು ದೇಶ ಫಾಲೋ ಅಪ್ ಮಾಡ್ತಾ ಇರುತ್ತೆ ಅಂಥೇಳಿ ಇಟ್ ಇನ್ಯುಮಿರೇಟ್ಸ್ ದ ಆರ್ಗನ್ಸ್ ಆಫ್ ದ ಗೋರ್ಮೆಂಟ್ ಮತ್ತು ಒಂದು ಸರ್ಕಾರದ ಅಂಗಗಳಿಗೆ ಇದೇನು ಮಾಡುತ್ತೆ ಅಂದರೆ ಇನ್ಯುಮಿರೇಟ್ಸ್ ಮಾಡ್ತಕ್ಕಂಥದ್ದು ಇಟ್ಸ್ ಪವರ್ ಇಟ್ಸ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಮತ್ತು ಅದರ ಒಂದು ಪವರ್ ಮತ್ತು ಫಂಕ್ಷನ್ಗಳನ್ನು ಅದೇನು ಮಾಡುತ್ತೆ ಅಂತಂದರೆ ಸರಿಯಾದಂಥ ಒಂದು ಬಳಕೆಗೆ ಅಥವಾ ಸರಿಯಾದಂಥ ಒಂದು ವ್ಯವಸ್ಥೆ ಮಾಡುತ್ತೆ ಅಂತಕ್ಕಂಥದ್ದು ಹೂ ವಾಸ್ ದ ಪ್ರೆಸಿಡೆಂಟ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸಾಂವಿಧಾನಿಕ ಸಭೆಯ ಅಧ್ಯಕ್ಷರ ಆಗಿದ್ರು ಅಂತ ಕೇಳಿದ್ದಾರೆ ಪ್ರಶ್ನೆಯನ್ನ ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ವಾಸ್ ದ ಪ್ರೆಸಿಡೆಂಟ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಏನಾಗಿದ್ರು ಅಂತಂದ್ರೆ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾ ಇದ್ರು ಸಾಂವಿಧಾನಿಕ ರಚನಾ ಸಭೆಯಲ್ಲಿ ಅಂಥೇಳಿ ವಾಟ್ ವಾಸ್ ದ ರೋಲ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇನ್ ದ ಡ್ರಾಫ್ಟಿಂಗ್ ದ ಕಾನ್ಸ್ಟಿಟ್ಯೂಷನ್ ಸಂವಿಧಾನವನ್ನು ರಚನೆ ಮಾಡುವುದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರ ಏನು ಅಂತ ಕೇಳಲಾಗಿದೆ ಉತ್ತರ ಈ ರೀತಿಯಾಗಿದೆ ದ ಅಸೆಂಬ್ಲಿ ಕ್ರಿಯೇಟೆಡ್ ದ ಡ್ರಾಫ್ಟಿಂಗ್ ಕಮಿಟಿ ಅಂಡರ್ ದ ಚೇರ್ಮೆನ್ಶಿಪ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಸೆಂಬ್ಲಿ ಏನು ಮಾಡುತ್ತೆ ಅಂತಂದರೆ ಅಂದರೆ ಕಾನ್ಸ್ಟಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸಾಂವಿಧಾನಿಕ ಸಭೆ ಏನು ಮಾಡುತ್ತೆ ಒಂದು ಡ್ರಾಫ್ಟಿಂಗ್ ಕಮಿಟಿಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಅದನ್ನು ಸಿದ್ಧಪಡಿಸುತ್ತೆ ಆವಾಗ ದ ನಂಬರ್ ಆಫ್ ದ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ವೆರಿಫೈಡ್ ಆ್ಯಂಡ್ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪ್ರಪೋಸ್ಡ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸೆವೆಂಟಿ ತ್ರೀ ಅಮೆಂಡ್ಮೆಂಟ್ಸ್ ಅವರು ತಯಾರು ಮಾಡಿರತಕ್ಕಂಥ ಸಂವಿಧಾನದಲ್ಲಿ ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ತ್ಮೂರು ಜಿದ್ದುಪಡಿಗಳನ್ನು ಮಾಡಲಾಗುತ್ತೆ

ನೆಕ್ಸ್ಟ್ ಬರ್ತಕ್ಕಂಥದ್ದು ಆನ್ ವಿಚ್ ಡೇ ಇಂಡಿಯಾ ವಾಸ್ ಡಿಕ್ಲೇರ್ಡ್ ಆ್ಯಸ್ ದ ರಿಪಬ್ಲಿಕ್ ಆನ್ ಟ್ವೆಂಟಿ ಸಿಕ್ಸ್ ಜನವರಿ ನೈನ್ಟೀನ್ ಹಂಡ್ರೆಡ್ ಫಿಫ್ಟಿ ಇಪ್ಪತ್ತಾರನೆಯ ಜನವರಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಇಂಡಿಯಾ ವಾಸ್ ಡಿಕ್ಲೇರ್ಡ್ ಆ್ಯಸ್ ಅ ರಿಪಬ್ಲಿಕ್ ಇಂಡಿಯಾ ಒಂದು ಗಣರಾಜ್ಯವೆಂದು ಘೋಷಿಸಲಾಯಿತು ವಾಟ್ ಈಸ್ ಆ್ಯನ್ ಅಡಲ್ಟ್ ಫ್ರಾನ್ಸ್ ಫ್ರಾನ್ಸೈಸ್ ಅಂತ ಕೇಳಿದ್ದಾರೆ ವಯಸ್ಕ ಮತದಾನ ಪದ್ಧತಿ ಎಂದರೇನು ಅಂತ ಕೇಳಲಾಗಿದೆ ಅಡಲ್ಟ್

ವೋಟಿಂಗ್ ಪವರ್ ವೋಟ್ ಮಾಡಿದರೆ ಒಂದು ಸರ್ಕಾರ ಆಡಳಿತಕ್ಕೆ ಬರುತ್ತೆ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ವಾಟ್ ಈಸ್ ರಿಪಬ್ಲಿಕ್ ರಿಪಬ್ಲಿಕ್ ಎಂದರೇನು ಗಣರಾಜ್ಯ ಎಂದರೇನು ಅಂತ ಪ್ರಶ್ನೆ ಕೇಳಲಾಗಿದೆ ದ ಕಾನ್ಸ್ಟಿಟ್ಯೂಷನ್ ಡಿಕ್ಲೇರ್ಡ್ ಇಂಡಿಯಾ ಆಸ್ ಅ ರಿಪಬ್ಲಿಕ್ ಆನ್ ಟ್ವೆಂಟಿ ಸಿಕ್ಸ್ ಜನವರಿ ನೈನ್ಟೀನ್ ಫಿಫ್ಟಿ ಹತ್ತೊಂಬತ್ತು ನೂರ ಇಪ್ಪತ್ ಸಾರಿ ಇಪ್ಪತ್ತಾರನೆಯ ಜನವರಿ ಹತ್ತೊಂಬತ್ತು ಹತ್ತೊಂಬತ್ತನೂರ ಐವತ್ತರಲ್ಲಿ ಭಾರತವನ್ನು ಗಣರಾಜ್ಯವೆಂದು ಘೋಷಿಸಲಾಯಿತು ಇನ್ ದಿಸ್ ರಿಪಬ್ಲಿಕನ್ ಸಿಸ್ಟಮ್ ಈ ಗಣರಾಜ್ಯ ವ್ಯವಸ್ಥೆಯಲ್ಲಿ ದೆರ್ ಈಸ್ ದ ರೂಲ್ ಆಫ್ ದ ಎಲೆಕ್ಟ್ರಿಕ್ ರಿಪ್ರೆಸೆಂಟೇಟಿವ್ಸ್ ಇಲ್ಲಿ ಮತದಾರರಿಂದ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಆಡಳಿತವನ್ನು ಮಾಡ್ತಾರೆ ಬೈ ದ ಪೀಪಲ್ ದರ್ ಈಸ್ ನೋ ರೂಲ್ ಆಫ್ ಕಿಂಗ್ ಅಲ್ಲಿ ಕಾಜನ ಆಡಳಿತ ಇರೋದಿಲ್ಲ ದಿಸ್ ಸಿಸ್ಟಮ್ ಈಸ್ ನೋನ್ ಆಸ್ ಟು ಬಿ ನೋನ್ ಟು ಬಿ ಅ ಡೆಮೊಕ್ರೆಟಿಕ್ ರಿಪಬ್ಲಿಕ್ इंत वो व्यवस्थे ना प्रजाप्रभुत्व गणराज कल वाट इस सैक्युलाज समाज ए सैक्युलासम मीन इन वीच्च द गवर्मेंट आर्सपेक्टेड टू मेक् नो डिस्क्रिमेशन ऑन द बेसिस आफ रिजन एंड एक्सपेक्टेड टू ट्रीट आल रिजन एव्री सीजन ईज ऑट फ्रीडम टू प्रैक्टिसजल रिजन आफ ಚಾಯ್ಸ್ ಆ್ಯಂಡ್ ಫೇತ್ ಇಲ್ಲಿ ಸೆಕ್ಯುಲರಿಸಮ್ ಅಂದರೆ ಏನಂತಂದರೆ ಮೀನ್ಸ್ ದ ಗವರ್ಮೆಂಟ್ ಆರ್ ಎಕ್ಸ್ಪೆಕ್ಟೆಡ್ ಇಲ್ಲಿ ಸರ್ಕಾರ ಏನು ಮಾಡುತ್ತೆ ನಿರೀಕ್ಷೆ ಮಾಡುತ್ತೆ ಟು ಟು ಮೇಕ್ ನೋ ಡಿಸ್ಕ್ರಿಮಿನೇಷನ್ ಯಾವುದೇ ತಾರತಮ್ಯ ಮಾಡದೆ ಆನ್ ದ ಬೇಸಿಸ್ ಆಫ್ ರಿಲಿಜನ್ ಅವರವರ ಧರ್ಮದ ಒಂದು ಮೂಲ ತಳ ತಳಹದಿಯ ಮೇಲೆ ಎಕ್ಸ್ಪೆಕ್ಟೆಡ್ ಟು ಟ್ರೀಟ್ ಆಲ್ ದ ರಿಲಿಜನ್ಸ್ ಈಕ್ವಲ್ಲಿ ಮತ್ತು ಸರ್ಕಾರವು ಎಲ್ಲ ಧರ್ಮದವರನ್ನ ಸಮಾನತೆಯಿಂದ ನೋಡುತ್ತೆ ಎವ್ರಿ ಸಿರಿಜನ್ ಈಸ್ ಆ್ಯಟ್ ಫ್ರೀಡಮ್ ಮತ್ತು ಪ್ರತಿಯೊಬ್ಬರಿಗೂ ಇಲ್ಲಿ ಸ್ವಾತಂತ್ರ್ಯ ಇದೆ ಅವ್ರಿಗೆ ಯಾವ ಬೇಕೋ ಆ ಧರ್ಮವನ್ನು ಪಾಲನೆ ಮಾಡ್ಕೋಬೋದು ಅಂತಕ್ಕಂಥದ್ದು ಸೊ ಡಿಯ ಸ್ಟೂಡೆಂಟ್ಸ್ ಅವರಿಗೆ ನೀವು ನಿಮ್ಮ ಅನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು